ಇನ್ನು ಅಮೇಧ್ಯಂ, ಅಮೇಧ್ಯ ಅಂತಂದರೆ ಯಾವುದು ಉಚ್ಚಿಷ್ಟದ ಹಾಗೆ ಅತ್ಯಂತ ವರ್ಜ್ಯವಾದ ಪದಾರ್ಥ, ಎರಡು ಅರ್ಥದಲ್ಲಿ ಹೇಳ್ತಾರೆ. ಅಮೇಧ್ಯ ಅಂತಂದಾಗ ಮೇಧ್ಯ ಅಂತನ್ನುವುದು ಯಜ್ಞಗಳಲ್ಲಿ, ಮೇಧ ಅಂದರೆ ಯಜ್ಞ, ಯಜ್ಞಕ್ಕಾಗಿ ಬಳಸುವಂತಹ ಪದಾರ್ಥಗಳಿದ್ದರೆ ಅದನ್ನು ಉಪಯೋಗಿಸಿ ಅಂತ. ಯಜ್ಞಕ್ಕೋಸ್ಕರ ಉಪಯೋಗಿಸುವುದಿಲ್ಲ ಅನ್ನುವ ಪದಾರ್ಥಗಳಿದ್ದರೆ ಅದನ್ನು ನಾಲಿಗೆ ರುಚಿಗೋಸ್ಕರ ಬಳಸಬೇಡಿ ಅಂತ. ಬಹಳ ಎಚ್ಚರಿಕೆಯ ಮಾತಿದು. ನಾವು ಕೆಲವೊಮ್ಮೆ ಹೇಳುವುದುಂಟು, ಕೆಲವರು ತೀರಾ ಈ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಅನ್ನುವ ಪದಾರ್ಥವನ್ನು ಶಾಸ್ತ್ರದಲ್ಲಿ ನಿಷೇಧ ಮಾಡಿ ತುಂಬ ಮಡಿ ಮಡಿ ಅನ್ನುವ ಹೆಸರಿನಲ್ಲೋ ಅಥವಾ ತುಂಬ ಶಾಸ್ತ್ರೀಯ ಆಹಾರದ ಕಟ್ಟುನಿಟ್ಟನ್ನು ನಾವು ಪಾಲಿಸ್ತೇವೆ ಅಂತ ಅನ್ನುವ ನೆಪದಲ್ಲೋ ದೂರ ಇಡ್ತಾರೆ ಅಂತ. ಶಾಸ್ತ್ರಕಾರರು ಆಹಾರವಾಗಿ ಸ್ವೀಕರಿಸಬೇಡ, ತಾಮಸಂ ಭೋಜನ ಪ್ರಿಯಂ, ಈ ಭೋಜನದ ವಿಷಯದಲ್ಲಿ ಮೇಧ್ಯವಾದ ಪದಾರ್ಥವನ್ನೇ ಬಳಸಬೇಕು ಹೊರತು ಅಮೇಧ್ಯವಾದ ಪದಾರ್ಥವನ್ನು ಬಳಸಬಾರ್ದು. ಅಮೇಧ್ಯ ಅನ್ನೋದಕ್ಕೆ ಇನ್ನೊಂದು ದೇಹದಿಂದ ಹೊರಟ ಮಲ ಅನ್ನುವ ಅರ್ಥದಲ್ಲೂ ಇದೆ. ಅಂದರೆ ಪದಾರ್ಥಗಳನ್ನು ಬಳಸುವಾಗ ಅಂಥ ಪದಾರ್ಥಗಳನ್ನು ಕೆಲವೊಂದು ಬಾರಿ ತಿಳಿಯದೆ ಉಪಯೋಗಿಸುವಂತಹ ಸಾಧ್ಯತೆಗಳು ಬಂದಾಗ ಅದನ್ನು ಬಿಡಬೇಕು ಅಂತ. ಆದರೆ ಅದಕ್ಕಿಂತ ಹೆಚ್ಚು ಮೇಧ್ಯ ಅಂತನ್ನುವಂತಹದ್ದು ಯಜ್ಞದಲ್ಲಿ ಉಪಯೋಗಿಸದೇ ಇರುವ ಪದಾರ್ಥವನ್ನು ಉಪಯೋಗಿಸಬೇಡಿ ಅಂತ.